ಕರ್ನಾಟಕದಲ್ಲಿ ಕಾಂಗ್ರೆಸ್ ಅದ್ಯಾವಾಗ ಅಧಿಕಾರಕ್ಕೆ ಬಂತೋ ಅಲ್ಲಿಂದಲೇ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಅಶಾಂತಿ ಸೃಷ್ಟಿಯಾಗಿತ್ತು. ಕಾಂಗ್ರೆಸ್ ವೋಟ್ ಬ್ಯಾಂಕಿಗಾಗಿ ಅತಿಯಾದ ತುಷ್ಟೀಕರಣ ಮಾಡಿ ಅಧಿಕಾರ ಹಿಡಿದ ಮೇಲೆ ಹಿಂದೂಗಳನ್ನ ಹಂತ ಹಂತವಾಗಿ ಹತ್ತಿಕ್ಕುವ ಕೆಲಸ ಮಾಡಿತ್ತು. ಇದರ ಪರಿಣಾಮವೇ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬದರಿಕೊಪ್ಪಲಿನಲ್ಲಿ ಮತಾಂಧ ಕಿಡಿಗೇಡಿಗಳು ಹಿಂದೂಗಳ ಮೇಲೆ ನಡೆಸಿದ ದಾಳಿ. ನಾಗಮಂಗಲ ಪಟ್ಟಣದ ಬದರಿಕೊಪ್ಪಲಿನಲ್ಲಿ ಕಳೆದ 5 ದಿನಗಳ ಹಿಂದೆ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿತ್ತು. ಬುಧವಾರ ಸಂಜೆ ಅದ್ದೂರಿಯಾಗಿ ವಿಸರ್ಜನಾ ಮೆರವಣಿಗೆ ಹೋಗುತ್ತಿತ್ತು. ಆದರೆ ನಾಗಮಂಗಲದ ಮಂಡ್ಯ ಸರ್ಕಲ್ ಬಳಿ ಕೆಲ ಮತಾಂಧರು ಮೆರವಣಿಗೆ ತಡೆದು ಮಸೀದಿ ಮುಂದೆ ಮೆರವಣಿಗೆ ಹೋಗಬಾರದು ಅಂತ ಕ್ಯಾತೆ ತೆಗೆದಿದ್ದಾರೆ. ಇನ್ನೇನು ಮಸೀದಿಯಿಂದ ಇನ್ನೂ ದೂರ ಇದೆ ಎನ್ನುವಾಗಲೇ ಅನ್ಯ ಕೋಮಿನ ಕಿಡಿಗೇಡಿಗಳು ಏಕಾಏಕಿ ಗಣೇಶ ವಿಸರ್ಜನಾ ಮೆರವಣಿಗೆಯತ್ತ ಕಲ್ಲು ಚಪ್ಪಲಿಯನ್ನ ತೋರಿದ್ದಾರೆ. ಕಟ್ಟಡದ ಮೇಲೆ ನಿಂತು ಮನ ಬಂದಂತೆ ಕಲ್ಲು ತೂರಾಟ ನಡೆಸಿದ್ದಾರೆ. ಅಲ್ಲಿ ಇಲ್ಲಿ ನಮ್ಮ ಚಿಕ್ಕಪ್ಪನ ಮಗಂದು ಹಾರ್ಡ್ವೇರ್ ಅಂಗಡಿ ಐತೆ, ಬೆಂಕಿ ಹಚ್ಚೋರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕಾರ್ ತಗೊಂಡು ಬತ್ತಾಯಿದ್ದು, ಬಂದು ನೈರ ಪೆಟ್ರೋಲ್ ಬಂಕ್ ಹತ್ರಕ್ಕೆ ಹೋದೋ. ಬಂದ ತಕ್ಷಣ ಆ ಕಡೆ ಬೆಂಕಿ ಹಚ್ಚಿದ್ರು, ಬೆಂಕಿ ಹಚ್ಚಲ್ಲ ಕಾರ ಸೈಡ್ಗೆ ಹಾಕೋಣ ಅಂತ ಬಂದು ಬಂದ ತಕ್ಷಣ ರಾಡು ಲಾಂಗಲ್ಲಿ 7-8 ಜನ ನಿಂತ್ಕೊಂಡು, ಒಂದು 15 ಜನ ನಿಂತ್ಕೊಂಡು ಈ ಕಡೆ ಇಲ್ಲಿ ನೋಡಿ ಲಾಂಗ್ ಅಲ್ಲಿ ಬೀಳ್ತು, ಈ ಕಡೆ ರಾಡು ಈ ಕಡೆಯಿಂದ ಬೀಳ್ತು, ರಾಡ್ ಬಂದು ನನ್ನ ಕೈ ಕೊಡ್ತು, ಇದೇ ರಾಡು ಒಳಗಡೆ ಐತೆ, ರಾಡು ಒಳಗಡೆ ಐತೆ. ಯಾವಾಗ ಮೆರವಣಿಗೆಯತ್ತ ಮತಾಂಧರು ಕಲ್ಲು ತೂರಾಟ ನಡೆಸಲು ಶುರು ಮಾಡಿದ್ರೋ ಆಗ ಗಲಾಟೆ ಶುರುವಾಗಿದೆ. ನಂತರ ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ ಹಿಂದೂಗಳು ನಾಗಮಂಗಲ ಪೊಲೀಸ್ ಠಾಣೆ ಮುಂದೆ ಗಣೇಶನ ವಿಗ್ರಹವನ್ನಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ನಾಗಮಂಗಲ ಪೊಲೀಸ್ ಠಾಣೆ ಮುಂದೆ ಹಿಂದೂಗಳು ಪ್ರತಿಭಟನೆ ನಡೆಸಿ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುತ್ತಿದ್ರೆ ರಾತ್ರಿ 10 ಗಂಟೆ ಸುಮಾರಿಗೆ ನಾಗಮಂಗಲದ ಮಂಡ್ಯ ಸರ್ಕಲ್ನಲ್ಲಿ ಮತಾಂಧ ಕಿಡಿಗೇಡಿಗಳ ಗುಂಪು ಸಿಕ್ಕ ಸಿಕ್ಕ ಅಂಗಡಿಗಳ ಮೇಲೆ ದಾಳಿ ನಡೆಸಿದೆ. ಪೆಟ್ರೋಲ್ ಬಾಂಬ್ ಅನ್ನ ತೋರಿದೆ. ಬೈಕ್ ಶೋರೂಮ್ ಧ್ವಂಸಗೊಳಿಸಲಾಗಿದೆ. ಬೈಕ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಬಟ್ಟೆ ಅಂಗಡಿಗಳು ಶೋರೂಮ್ಗಳಿಗೆ ನುಗ್ಗಿ ಬೆಂಕಿ ಹಚ್ಚಿ ಧ್ವಂಸ ಮಾಡಲಾಗಿದೆ. ಕಿಡಿಗೇಡಿಗಳು ರಸ್ತೆಯಲ್ಲೇ ಲಾಂಗು ರಾಡು ತಲವಾರುಗಳನ್ನ ಝಳಪಿಸುತ್ತಾ ಅಟ್ಟಹಾಸ ಮೆರೆದಿದ್ದಾರೆ. ರಸ್ತೆಯಲ್ಲೇ ಬರುತ್ತಿದ್ದ ವಾಹನಗಳ ಮೇಲೆ ದಾಳಿ ಮಾಡಿದ್ದಾರೆ. ಹೇಳೋದ್ರ ಸರ್, ನಾವು ಏನು ತಪ್ಪು ಮಾಡಿಲ್ಲ ಸರ್, ಅವ್ರು ಬೇಕು ಅಂತಂದ್ರೆ ಅವ್ರ ಏರಿಯಾದಲ್ಲಿ ಇತ್ತು ಅಂತಂದ್ರೆ ಸುಟ್ಟಾಗಿರೋದು ಸರ್. ನಿಂತಿದೆ ಸರ್, ನನ್ನ ಪೊಲೀಸ್ ಅವ್ರಿಗೆಲ್ಲ ಕಡ್ದೆ, ಇಲ್ಲ ಕಣಪ್ಪ ನಮ್ಗೆ ಹೊಡಿತಾರೆ ಅಂತ. ಅವ್ರು ಬರಕ್ ಹೋಗಿಲ್ಲ ಸರ್, ಅವ್ರು ಬರ್ದೆ ಅಲ್ಲೇ ನಿಂತ್ಕೊಂಡಿದ್ರು ಸರ್. ನಾನೇ ಕಡ್ದೆ ಸರ್, ನಾನು ಇಲ್ಲೇ ಇದ್ದೆ ಸರ್, ನಮ್ಮೆಲ್ಲನೂ ಹೊಡೆದ್ರು ಅಂತ ಓಡ್ಬಿಟ್ಟೆ ಸರ್, ಚಪ್ಪಲಿ ಬಿಟ್ಬಿಟ್ಟೆ ನಾನು. ಇಷ್ಟೆಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಕಿಡಿಗೇಡಿಗಳು ಹಿಂದೂಗಳ ಮೇಲೆ ದಾಳಿ ಮಾಡಿದ್ದರು. ಅನ್ಫಿಟ್ ಗೃಹ ಸಚಿವ ಪರಮೇಶ್ವರ್ ಅವರು ಇದು ಸಣ್ಣ ಘಟನೆ, ಉದ್ದೇಶಪೂರ್ವಕವಾಗಿ ನಡೆದಿಲ್ಲ ಎಂದು ಇನ್ನೂ ತುಷ್ಟೀಕರಣ ಮಾಡುತ್ತಿದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಒಡೆದಾಟಗಳಾಗ್ಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಕಾಂಗ್ರೆಸ್ ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹೇಗೆ ಕಲ್ಲು ತೂರಾಟ ಗಲಭೆಗಳು ನಡೆಯುತ್ತಿದ್ವು ಹಾಗೆ ಇದೀಗ ಇದೇ ಕಾಂಗ್ರೆಸ್ ಕಾಲದಲ್ಲಿ ಕರ್ನಾಟಕದಲ್ಲೂ ನಡೆಯುತ್ತಿವೆ. ಭ್ರಷ್ಟ ಕಾಂಗ್ರೆಸ್ ವೋಟ್ ಬ್ಯಾಂಕಿಗಾಗಿ ಅವರನ್ನ ಓಲೈಕೆ ಮಾಡಿ ಮೆರೆಸುತ್ತಿರುವುದೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ. ಕನ್ನಡಿಗರೇ, ಕಾಂಗ್ರೆಸ್ ಅಧಿಕಾರದಲ್ಲಿರುವುದು ಕರುನಾಡಿಗೆ ಅತ್ಯಂತ ಅಪಾಯಕಾರಿ ಎಚ್ಚರ.